ನೀವು 5, 6, 7 ಅಥವಾ 8ನೇ ತರಗತಿಯ ಪಾಸ್ ಆಗಿದ್ದರೆ ನೇರವಾಗಿ 10ನೇ ತರಗತಿ ಪರೀಕ್ಷೆ ಬರೆಯುವ ಸುವರ್ಣಾವಕಾಶ. ನೇರವಾಗಿ 12ನೇ ತರಗತಿ ಪಾಸ್ ಆಗಬೇಕಾ? ಹಾಗಾದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರೀಕ್ಷೆ ಬರೆಯಬಹುದು. ಹಾಗೆಯೇ ಕರ್ನಾಟಕದ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭವಾಗುತ್ತಿದ್ದು ಶೀಘ್ರದಲ್ಲಿಯೇ 45,000 ಎನ್ಟಿಸಿ ಶಿಕ್ಷಕಿಯರನ್ನ ನಿಯೋಜಿಸಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಿಗೆ ಎನ್ಟಿಸಿ ಮಾಡುವ ಅವಕಾಶ ಉಂಟು. ಕೆಲವೇ ಸೀಟುಗಳು ಲಭ್ಯವಿದೆ. ಕೂಡಲೇ ಸಂಪರ್ಕಿಸಿ ರಾಯಪ್ಪನ ದೂರ ಶಿಕ್ಷಣ ಕೇಂದ್ರ, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಕರಿಗಾರ್ ಬಿಲ್ಡಿಂಗ್, ಮೇನ್ ರೋಡ್, ಖಾನಾಪುರ, ಸಾವಳಗಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8792019194 9743839194 9980157593. ಕೂಡಲೇ ಸಂಪರ್ಕಿಸಿ ಸದುಪಯೋಗ ಪಡೆದುಕೊಳ್ಳಿ. ಎಸ್ 9 ನ್ಯೂಸ್ ನ ಟಾಪ್ ನ್ಯೂಸ್ ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ ಬನ್ನಿ. ಕನ್ನಡ ಪರ ಹೋರಾಟಗಾರರಿಗೆ ರೋಲ್ ಕಾಲ್ ಹೋರಾಟಗಾರರು ಎಂದ ಹೇಳಿಕೆ ಕೊಟ್ಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಧರಣಿಯನ್ನ ಮುಂದುವರೆಸಿದ್ದು, ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಕರವೆಯ ಶಿವರಾಮೇಗೌಡ ಬನದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿ ಬೊಬ್ಬೆ ಹೊಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕೃತಿಗೆ ಸೀರೆಯನ್ನ ಉಡಿಸಿ ಬೆಂಕಿ ಹಚ್ಚಲು ಯತ್ನಿಸಿದ ಕಾರ್ಯಕರ್ತರಿಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ಹಲವು ಬಾರಿ ವಾಗ್ವಾದ ಕೂಡ ನಡೆದಿದೆ. ಇಲ್ಲೇ ನಿಂತು ಡೂಮ್ ಹಾಕ್ಬೋದು. ಅವ್ರು ಅಲ್ಲಿ ತನಕ ಹೋಗಬೇಕಂತ ಇಲ್ಲ. ಏನು ಮೊನ್ನೆ ನಡೆದಂತ ಬಿಜಾಪುರ ಶಾಸಕರೇ ಆಗಿರುವಂತ ಯತ್ನಾಳ ಯತ್ನಾಳಲ್ಲವ ಎದ್ದು ಹೊಡ್ಕೊಂತ ಯತ್ನಾಳ ಯಾವ ರೀತಿಯಿಂದ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ ಅವಂಗೆ. ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ಓಟು ತಂದು ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ನೀರು ಕುಡಿದು ಕರ್ನಾಟಕದಲ್ಲಿ ಇರುವಂತ ಜಗ ಮಾಡ್ಕೊಂಡು ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದಾನೆ. ಕನ್ನಡಿಗರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಏನ್ ತಿಳ್ಕೊಂಡಿರ್ಬಹುದು ಯತ್ನಾಳ್ ಅವರು ಕನ್ನಡಿಗರ ಮೇಲೆ? ಏನು ತಪ್ಪ ಕಾರಣ ತಿಳ್ಕೊಂಡು ಮಾತಾಡ್ತಾ ಇದ್ರಲ್ಲ, ನೀವು ನಾಚಿಕೆ ಆಗ್ಬೇಕು. ನಿಮಗೆ ಯಾವ ರೀತಿಯಿಂದ ಮಾತಾಡ್ತಾ ಇದ್ದೀರಿ? ನಕಲಿ ಹೋರಾಟಗಾರ ಅಂತ ಹೇಳ್ತಾ ಇದ್ರಿ, ಗೊತ್ತಾಗುದಿಲ್ಲ. ಬರ್ರಿ ನೋಡೋಣ. ನೀವು ನಿಮ್ಮನ್ನ ಮಚ್ಚಿ ಬಿಡುವಂತ ಕೆಲಸ ಬಿಟ್ಟು ಕೊಟ್ರೆ ಬೆಳಗಾವಿಯಲ್ಲೇ
ಸಂಘಟನೆ ಬಿಟ್ಟು ಹೋಗ್ತಾ ಇದ್ದೀವಿ. ಮಚ್ಚಿ ಬಿಡುವಂತ ಕೆಲಸ ನಿಮ್ಮನ್ನ ಯಾವಾಗ ಬೆಟ್ಟಿ ಬೆಂದ್ರೂ ನಿಮ್ಮನ್ನ ಮಚ್ಚಿ ಬಿಡುವಂತ ಕೆಲಸ ಮಾಡೇ ಮಾಡ್ತೇವೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ನೀವು ಎಲ್ಲ ಬಂದ್ರು ನಮ್ಮನ್ನ ಖಂಡಿಸಿದ್ರೆ ನಾವು ಮಚ್ಚಿ ಬಿಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಎತ್ತಾಳ 66 ತಿಳ್ಕೋಬಹುದು. ಬಿಜಾಪುರ್ನಲ್ಲಿ ಯಾರು ಬಂದು ಮಾಡ್ತಾರ ಅಂತ ಕೇಳ್ತಾ ಇದೀರಿ ನೀವು. ಏನ್ ನಿಮ್ಮ ಅಪ್ಪಂದೈತಿ ಹಾ ಕರ್ನಾಟಕನ ನಿಮ್ಮ ಅಪ್ಪಂದೈತಿ ಹಾ ಕರ್ನಾಟಕದ ಓಡ್ ತಗೊಂಡು ಬಂದು ಮತ್ತೆ ನಮ್ಮನ್ನ ಕೇಳ್ತೀರಿ ಅಂದ್ರೆ ಯಾಕೆ ಬಂದ್ ಮಾಡ್ತಾರೆ ಅಂತ ಹೇಳ. ನಿಮಗೆ ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಕರ್ನಾಟಕದಲ್ಲಿ ನಿಂತು ನಮ್ಮ ಜೊತೆ ಮಾತಾಡಕ್ಕೆ ಹೋಗ್ಬೇಡಿ. ಇನ್ನೊಂದ್ಸಲ ನೋಡಿದ್ರೆ ನೀವೆಲ್ಲಾದ್ರೂ ಬಂದ್ರೆ ನಮ್ಮನ್ನ ಮಚ್ಚಿ ಬಿಡುವಂತ ಕೆಲಸ ಮಾಡೇ ಮಾಡ್ತೇವೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಬಾಧ್ಯತೆ ಅಂತ ಮಾತಾಡ. ನಮ್ಮ ಕರ್ನಾಟಕದಲ್ಲಿ ಮೂರು ಪಕ್ಷದವರು ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಂತೇಳಿ ಮೂರು ಪಕ್ಷದವರು ಜನರ ಸಲುವಾಗಿ ಅಧಿಕಾರ ಮಾಡ್ತಾ ಇಲ್ಲ, ಜನರ ಸಲುವಾಗಿ ಓಟ್ ಹಾಕ್ತಾ ಸಲುವಾಗಿ ಇವರು ರಾಜಕೀಯ ಮಾಡ್ತಾ ಇಲ್ಲ. ಇವರು ತಮ್ಮ ಕುಟುಂಬ ತಮ್ಮ ಸ್ವಂತಕ್ಕೆ ತಮ್ಮ ಅಣ್ಣ ತಮ್ಮರು ತಮ್ಮ ಬಳಗಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತ ನಮ್ಮ ನಮ್ಮ ಬಳಗನ್ನರ ಸಲುವಾಗಿ ಇವರು ಕರ್ನಾಟಕದಾಗ ರಾಜಕೀಯ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಮೂರು ಪಕ್ಷವನ್ನ ನಮ್ಮ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಟ್ಟ ಅಲ್ಲ ನಮ್ಮ ಕರ್ನಾಟಕದಾಗ ಇವತ್ತಿನ ಇವತ್ತನ ರಾಷ್ಟ್ರಪತಿ ಆಡಳಿತ ಜಾರಿ ಆಗ್ಬೇಕು. ಈ ಮೂರು ಪಕ್ಷದವರು ಮನೆಗೆ ಹೋಗ್ಬೇಕು. ಇದು ಒಂದು ನನ್ನ ಬೇಡಿಕೆ ಐತಿ. ಆದಷ್ಟು ಬೇಗನೆ ರಾಷ್ಟ್ರಪತಿ ಅವರು ನಮ್ಮ ಈ ಕೂಗನ್ನು ಕೇಳಿ ನಮ್ಮ ಅಳಲನ್ನು ಕೇಳಿ ಆದಷ್ಟು ಬೇಗನೆ ನಮ್ಮ ರಾಜ್ಯದಾಗ ಜಿಲ್ಲಾ ಇದು ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಆಗಲಿ ಅಂತೇಳಿ ನಾನು ನಮ್ಮ ಮೀಡಿಯಾ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೋ. ಇದು ನಮ್ಮ ಅಳಲು ನಮ್ಮ ಕೂಗು. ಒಂದು ದಿವಸ ನಮ್ಗೆ ಮನೆಯಾಗ ನಿದ್ದೆ ಮಾಡಕ್ ಕೊಡ್ದಿಲ್ಲ ರಾಜಕಾರಣಿಗಳು. ಒಂದು ಕಡೆ MS ಅವರು, ಒಂದು ಕಡೆ ನಮ್ಮ ರಾಜಕಾರಣಿಗಳು, ಎಲ್ಲರೂ ಇವರು ಹೊರಗಿನ ಬಂದಾರಿ ಸಪೋರ್ಟ್ ಮಾಡ್ತಾರ. ಇಲ್ಲೇ ಹುಟ್ಟಿ ಬೆಳಗಾವರಿಗೆ ಕುಡಿಯಕ್ ನೀರು ಸಿಗ್ತಾ ಇಲ್ಲ. ಅದನ್ನ ಅನಿಲ್ ಬೆನ್ಕೆ ಅವ್ರು ಹೇಳಿದಾರ, ಮಾರಾಟಿ ಬ್ಯಾರಿ ಅಂತ, ಮಾರಾಟ ಬ್ಯಾರಿ ಅಂತ. ಅದು ಯಾವಾಗ ಬಂತದು? ನಿನ್ನೆ ಬಂತೋ ಮನೆ ಬಂತೋ ಜಾತಿ ಡಿವೈಡ್ ಆಗಿ ಅದು ಗೊತ್ತಾಗ್ತಾ ಇಲ್ಲ. ಇವತ್ತು ವಿಜಯ ಕರ್ನಾಟಕ ಪೇಪರ್ದಾಗ ಅನಿಲ್ ಬೆನ್ಕೆ ಅವ್ರು ಹೇಳಿಕೆ ಕೊಟ್ಟಿದಾರು, ಮಾರಾಟ ಬ್ಯಾರೆ ಮಾರಾಟಿ ಬ್ಯಾರೆ ಅಂದ್ರೆ ಅವ್ರ ರಕ್ತ ಇವ್ರ ರಕ್ತ ಬ್ಯಾರೆ ಬೇರೆ ಐತಿ. ಎಲ್ಲಾರು ಒಂದೇ, ನಾವ ಜಾತಿನ ನಾವು ಮಾಡಿಕೊಂಡಿದ್ದೇವೆ. ಎಲ್ಲಾರು ಮನುಷ್ಯ ಧರ್ಮ ಅಂದ್ರೆ ಎಲ್ಲ ಒಂದೇ ಜಾತಿ ಒಂದೇ ಧರ್ಮ, ಹೆಣ್ಣು ಗಂಡು ಎರಡೇ ದೇವ್ರು ಮಾಡಿ ಕಳಿಸಿದಾನ. ಆದ್ರೆ ಇವರು ದಿನ ಒಂದೊಂದ ಜಾತಿ ಎತ್ಕೊಂಡ್ ಅಡ್ಡಾಡತಾರ. ಈಗ ಮಾರಾಟಿ ಒಳಗೆ ಯಾರು ಜಾತಿ? ಮಾರಾಟ ಒಂದಂತ ಮಾರಾಟಿ ಒಂದಂತ. ಮಾತು ಮುಗಿಸಲೇ ಇದನ್ನ ರಾಷ್ಟ್ರಪತಿ ಅವರು ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಲೇಬೇಕು. ಇವರ ರಿಪೋರ್ಟ್ ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಕನ್ನಡಪರ ಸಂಘಟನೆಗಳ ಮುಖಂಡರು ರೋಲ್ ಕಾಲ್ ಹೋರಾಟಗಾರರು ಎಂಬ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿ ಬೆಳಗಾವಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರವೆಯ ನಾರಾಯಣಗೌಡ ಬನದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದು, ಇದೇ ಸಂದರ್ಭದಲ್ಲಿ ನ್ಯೂ ಸರ್ಕ್ಯೂಟ್ ಹೌಸ್ನಿಂದ ಅಶೋಕ್ ವೃತ್ತದವರೆಗೆ ಯತ್ನಾಳರ ಪ್ರತಿಕೃತಿಯ ಶವಯಾತ್ರೆ ನಡೆಸಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗಿದೆ. ಬ್ಲಾಕ್ ಮೇಲರ್ ಯತ್ನಾಳ್ ವಿರುದ್ಧ ಧಿಕ್ಕಾರ ಎಂದು ಘೋಷಣೆ ಕೂಗಿ ಕರವೆ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರವೆಯ ರಾಜ್ಯ ಸಂಚಾಲಕ ಮಹಾದೇವ್ ತಳವಾರ್, ಯಡಿಯೂರಪ್ಪ ಹಾಗೂ ಸರ್ಕಾರ ಬ್ಲಾಕ್ ಮೇಲ್ ಮಾಡಲು ನಮ್ಮನ್ನ ರೋಲ್ ಕಾಲ್ ಗಿರಾಕಿ ಎನ್ನುತ್ತಿದ್ದಾರೆ ಎಂದು ಕೆಂಡಾಮಂಡಲರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಯತ್ನಾಳ್ಗೆ ತಾಕತ್ತಿದ್ರೆ ಬೆಳಗಾವಿಗೆ ಬಂದು ನಿಮ್ಮದೇ ಪಕ್ಷದ ಅಭಯ್ ಪಾಟೀಲ್ ಮತ್ತು ಅನಿಲ್ ಬೆನಕೆ ಶಾಸಕರ ಜೊತೆಗೂಡಿ MAS ವಿರುದ್ಧ ಹೇಳಿಕೆ ನೀಡು, ಆಗ ನಿನ್ನ ನಾವು ಗಂಡಸು ಎನ್ನುತ್ತೇವೆ ಎಂದು ತಿರುಗೇಟೊಂದನ್ನ ನೀಡಿದ್ದಾರೆ. ಮರಾಠ ಪ್ರಾಧಿಕಾರದ ವಿಷಯವಾಗಿ ಬಸನಗೌಡ ಪಾಟೀಲ್, ಈ ನಾಲಕ್ ಬಸನಗೌಡ ಪಾಟೀಲ್ ತಾನೇ ಬ್ಲ್ಯಾಕ್ ಮೇಲ್ ಗಿರಾಕಿದ್ದುಕೊಂಡು ಕನ್ನಡ ಸಂಘಟನೆಗೆ ಮುಖಂಡರುಗಳನ್ನು ರೋಲ್ ಕಾಲ್ ಗಿರಾಕಿಗಳಂತೇಳಿ ಕರೆದಿದ್ದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ಪರವಾಗಿ ನಾವು ಇವತ್ತು ತೀವ್ರವಾಗಿ ಖಂಡಿಸಿ ಅವನ ಪ್ರತಿಕೃತಿಯನ್ನು ದಹಿಸಿದ್ದೀವಿ. ಕಾರಣ ಇಷ್ಟೇ, ಇವನು ತನ್ನ ಸಚಿವ ಸ್ಥಾನ ಸಿಗಬೇಕು, ತಾನು ಯಾವತ್ತು ಸ್ಟ್ರಾಂಗ್ ಅಂತೇಳಿ ತನ್ನ ಪಕ್ಷದಲ್ಲಿ ತೋರಿಸ್ಕೊಡ್ಬೇಕು, ಯಾವತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಕು, ಇಲ್ಲಿ ಅಲ್ಲಿ ಪಕ್ಷದ ಮುಖಂಡರನ್ನು ಇಕ್ಕಟ್ಟಿಗೆ ಸಿಗಿಸುವಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊಂಡು ಬಂದಂಥ ಬಸನಗೌಡ ಪಾಟೀಲ್ ಗಿರಾಕಿ ಅಲ್ಲಿ
ಮಾರ್ವಾಡಿಗಳನ್ನು ಇಟ್ಕೊಂಡು ಮಾರ್ವಾಡಿಗಳ ಕಡೆಯಿಂದ ರೋಲ್ ಕಾಲ್ ಮಾಡ್ಕೊಂಡು ಉತ್ತರ ಪ್ರದೇಶದವರನ್ನು ತಂದಿಟ್ಕೊಂಡು ಅವರ ಮತದಾರ ಚೀಟಿಯನ್ನು ಮಾಡಿ ಬಿಹಾರದಿಂದ ಜನರನ್ನು ತಂದಿಟ್ಕೊಂಡು ಅವರ ಮತದಾರ ಚೀಟಿಯನ್ನು ಮಾಡಿ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ತಾನಿಗೆ ರೋಲ್ ಕಾಲ್ ಮಾಡಿದ ಗೊತ್ತಿರಬೇಕು ಹೊರತಾಗಿ ಕನ್ನಡಿಗರು ಯಾರು ರೋಲ್ ಕಾಲ್ ಮಾಡಿಲ್ಲ. ನಿನಗೆ ತಾಕತ್ತಿದ್ರೆ ಬೆಳಗ್ ಬಿಜಾಪುರ ಜಿಲ್ಲೆಯಲ್ಲಿ 25,000 ಕೋಟಿ ಹಾನಿಯಾಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಒಂದು ಸಮೀಕ್ಷೆಯನ್ನು ಮಾಡಿ ಅದರಲ್ಲಿ 10,000 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. 550 ಕೋಟಿ ಕೊಟ್ಟು ಕೇಂದ್ರ ಸರ್ಕಾರ ಕೈ ತೊಳ್ಕೊಳ್ಳುವಂಥ ಕೆಲಸ ಮಾಡಿದೆ. ಜಿ ಎಸ್ ಟಿ ಪಾಲಿನ ಹಣ ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇಲ್ಲ. ನಿನಗೆ ತಾಕತ್ತಿದ್ರೆ ನಿನಗೆ ದಮ್ಮಿದ್ರೆ ನೀನು ಹೋಗಿ ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಂಡು ಬಾ, ಅವಾಗ ನಿನ್ನ ಗಂಡಸಂತ ಒಪ್ಕೊಡ್ತೀವಿ. ಇಲ್ಲ ಅಂತಂದರೆ ಇಲ್ಲಿ ಬೆಳಗಾವಿಗೆ ಬಾ, ನಿನ್ನ ಬೆಳಗಾವಿ ಎಮ್ ಎಲ್ ಎನ ಹಿಡ್ಕೋ, ಅಭಯ್ ಪಾಟೀಲ್ ಅವ್ರನ್ನ ಹಿಡ್ಕೋ, ಅನಿಲ್ ಬೆನಕೆ ಅವ್ರನ್ನ ಹಿಡ್ಕೋ, ಇಲ್ಲಿ ಬೆಳಗಾವಿ ಎಲ್ಲರನ್ನೂ ಹಿಡ್ಕೊಂಡು ನಿನಗೆ ತಾಕತ್ತಿದ್ರೆ ಬಂದು ಎಮ್ ಎಸ್ ಪರ ನಾವು ಇಲ್ಲ, ಎಮ್ ಎಸ್ ನಾಯಿಗಳನ್ನು ಬೆಳಗಾವಿಯಿಂದ ಓಡ್ಸಿ ಅಂತೇಳಿ ಹೇಳಿ ಅವಾಗ ನಿನ್ನ ಗಂಡಸನ್ನು ತಪ್ಕೋತೀವಿ. ಅದನ್ನು ಬಿಟ್ಟು ನಿನ್ನ ಬಾಯಿಗೆ ಬಂದಂತೆ ಕನ್ನಡ ಸಂಘಟನೆ ಕೆಂತೆಗೆ ಏನಾದರೂ ಬಂದರೆ ನೀನು ಮುಂದಿನ ದಿನಮಾನಗಳಲ್ಲಿ ನಿನಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಆ ರೀತಿ ಹುಚ್ಚು ನಾಯಿ ಹೊಡೆದು ಈ ರೀತಿ ಹೊಡೆದು ನಿನ್ನ ಮನೆಗೆ ಓಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಕನ್ನಡಿಗರು ಮಾಡಬೇಕಾಗದಂಥ ಸಂದೇಶನ ಈ ರೀತಿ ಕೊಡ್ತಾ ಇದ್ದೀವಿ. ಕನ್ನಡಿಗರ ಮತವನ್ನು ತಗೊಂಡು ಕರ್ನಾಟಕದೊಳಗಡೆ ಇವತ್ತು ಅಧಿಕಾರ ಒಮ್ಮೆ ಹಿಂದೆ ಕೇಂದ್ರ ಸಚಿವ ಆಗಿದ್ದು ಈಗ ಶಾಸಕಾಗಿ ಕನ್ನಡಿಗರಿಂದ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥ ಬಸನಗೌಡ ಪಾಟೀಲ್ ಯತ್ನಾಳಗೆ ನಾಚಿಕೆ ಆಗಬೇಕು. ಇವತ್ತು ಏನಾದರೂ ಕನ್ನಡ ಹೋರಾಟಗಾರನ ಭಾರಿ ಅಸಭ್ಯದಿಂದ ಮಾತಾಡೋದು, ಅವರು ರೋಲ್ ಕಾಲು ಹಂಗೆ ಹಿಂಗೆ ಮಾತಾಡ್ತಿ, ನೀನು ಏನು ಇವತ್ತು ಸಂಸದಾಗಿದ್ದಿ ಈಗ ಶಾಸಕನಾದಿ, ನಿನ್ನ ರೋಲ್ ಕಾಲ್ ಪದ್ಧತಿ ನಿನಗೂ ಗೊತ್ತಿರಬೇಕು. ಆ ಯಾವ ಪದ್ಧತಿ ಯಾರಿಗೂ ಗೊತ್ತಿರ್ತದೋ ಅಂಥವ್ರು ನಿಜವಾಗ್ಲೂ ರೋಲ್ ಕಾಲ್ಗಳು. ಅದಕ್ಕೆ ನೀನು ಏನಾದರೂ ತಿಳ್ಕೊಂಡ್ಬಿಡ್ದು ಕನ್ನಡಿಗರ ಹೋರಾಟಗಾರರು ಹೆಂಗೆ ಬಂದ್ ಮಾಡ್ತಾರೆ ಅದನ್ನು ಮಾಡ್ತಾರೆ ನಾವು ಪ್ರಶ್ನೆ ಆದಲ್ಲ. ನೀನು ಪ್ರಸಂಗ ಬಿದ್ದರೆ ಬಿಜಾಪುರದೊಳಗೆ ಬಂದು ನಿನಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕಾಗತ್ತೆ. ನೀನು ನಿಜವಾಗ್ಲೂ ಇಲ್ಲಿ ರಾಜಕಾರಣವನ್ನು ಮಾಡಬೇಕಂದ್ರೆ ಕನ್ನಡಿಗರ ಪರವಾಗಿ ಕನ್ನಡದ ಬದ್ಧತೆಯನ್ನು ಕಾಪಾಡೋದು ಕಲ್ಕೋ. ಇಲ್ಲಾಂದರೆ ಬರುವಂಥ ದಿನಮಾನಗಳಲ್ಲಿ ನೀನು ರಾಜ್ಯದೊಳಗೆ ಹೆಂಗೆ ಪ್ರವಾಸ ಮಾಡ್ತಿ, ಯಾವ್ಯಾವ ಜಿಲ್ಲೆಯೊಳಗೆ ಎಲ್ಲಿ ಪ್ರವಾಸ ಮಾಡ್ತಿ ನಾವು ನೋಡಕ್ಕೆ ತಯಾರಿದ್ವಿ, ಆ ಕಾರ್ಯಕ್ರಮಗಳನ್ನು ಅಡ್ಡಿಪಡಿಸ್ತೀವಿ. ಅಂಥ ಸಂದರ್ಭದೊಳಗಡೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆದರೆ ಮುಖ್ಯಮಂತ್ರಿಗಳು ಹೊಣೆ ಆಗ್ತಾರೆ. ಅದಕ್ಕೆ ಅದಾಗಬಾರ್ದು ಅಂದ್ರೆ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ತಗೊಂಡು ಬಹಿರಂಗವಾಗಿ ಕನ್ನಡಿಗರ ಕ್ಷಮೆಯಾಚನೆಯನ್ನು ಮಾಡಬೇಕು. ಇಲ್ಲ ಅಂತಂದರೆ ಬರುವ ದಿನಮಾನಗಳಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಈ ರೀತಿ ಹೇಳಿಕೆಯನ್ನು ಕೊಟ್ಟು ಕನ್ನಡಿಗರ ಮನಸ್ಸನ್ನು ನೊಂದಿಸಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ತಕ್ಷಣವೇ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕನ್ನಡಿಗರಿಗೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು. ಅದನ್ನು ಬಿಜೆಪಿಯ ಹೈಕಮಾಂಡು ಬಿಜೆಪಿ ಮುಖಂಡರು ಮಾಡಿಸ್ಲೇಬೇಕು. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ, ಬಿಜೆಪಿಯ ವಿರುದ್ಧ ಪ್ರಚಾರ ಮಾಡಬೇಕಾಗತ್ತೆ. ಕನ್ನಡಿಗರ ಮತಗಳು ಯಾವೂ ಕೂಡ ಬಿಜೆಪಿಗೆ ಬರುವುದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರವೇಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ದೀಪಕ್ ಗುಡಗನಟ್ಟಿ ಸೇರಿದಂತೆ ಮಹಾದೇವ್ ತಳವಾರ್ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದು ಕರವೇ ಕಾರ್ಯಕರ್ತರು ಕೂಡ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ. ಈ ವರ್ಷ ಗೌರೀಶ ಕೆಎಸ್ಆರ್ ಹತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com ಅಲ್ಮಾ ಮೀಡಿಯಾ ಸ್ಕೂಲ್. ನೀವು 5, 6, 7 ಅಥವಾ 8 ತರಗತಿಯ ಪಾಸ್ ಆಗಿದ್ದರೆ ನೇರವಾಗಿ 10 ತರಗತಿ ಪರೀಕ್ಷೆ ಬರೆಯುವ ಸುವರ್ಣಾವಕಾಶ. ನೇರವಾಗಿ 12 ತರಗತಿ ಪಾಸ್ ಆಗಬೇಕಾ? ಹಾಗಾದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರೀಕ್ಷೆ ಬರೆಯಬಹುದು. ಹಾಗೆಯೇ ಕರ್ನಾಟಕದ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭವಾಗುತ್ತಿದ್ದು ಶೀಘ್ರದಲ್ಲಿಯೇ 45,000 ಎನ್ಟಿಸಿ ಶಿಕ್ಷಕಿಯರನ್ನ ನಿಯೋಜಿಸಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. 18 45 ವರ್ಷದ ಒಳಗಿನ ಮಹಿಳೆಯರಿಗೆ ಎನ್ಟಿಸಿ ಮಾಡುವ ಅವಕಾಶ ಉಂಟು. ಕೆಲವೇ ಸೀಟುಗಳು ಲಭ್ಯವಿದೆ. ಕೂಡಲೇ ಸಂಪರ್ಕಿಸಿ ರಾಯಪ್ಪನ ದೂರ ಶಿಕ್ಷಣ ಕೇಂದ್ರ, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಕರಿಗಾರ್ ಬಿಲ್ಡಿಂಗ್, ಮೇನ್ ರೋಡ್, ಖಾನಾಪುರ, ಸಾವಳಗಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8792019194 9743839194
9980157593 ಕೂಡಲೇ ಸಂಪರ್ಕಿಸಿ ಸದುಪಯೋಗ ಪಡೆದುಕೊಳ್ಳಿ. ಅನ್ನಿಗಿರಿ ತಾಲೂಕಿನ ಕೊಂಡಿಕೊಪ್ಪ ಗ್ರಾಮದಲ್ಲಿ ಬೆಳಂಬೆಳಿಗ್ಗೆ ಗ್ರಾಮದಲ್ಲಿ ಕಳ್ಳತನ ನಡೆದಿದೆ. ಗ್ರಾಮದ ಶಾಗೂಟಿ ಪ್ಲಾಟ್ನಲ್ಲಿರುವ ದುರ್ಗಾದೇವಿ ದೇವಸ್ಥಾನ ಇದಾಗಿದ್ದು, ಗ್ರಾಮದ ಹೊರವಲಯದಲ್ಲಿ ಈ ಒಂದು ದೇವಸ್ಥಾನವಿದ್ದು ವಾರದಲ್ಲಿ ಎರಡು ಬಾರಿ ದುರ್ಗಾದೇವಿಗೆ ಬಂಗಾರದ ಆಭರಣಗಳನ್ನು ತೊಡಿಸಲಾಗುತ್ತದೆ. ನಿನ್ನೆಯೂ ಬೆಳಗ್ಗೆ ಅರ್ಚಕರು ದೇವಿಗೆ ಪೂಜೆಯನ್ನ ಮಾಡಿ ನಂತರ ಬಂಗಾರದ ಆಭರಣಗಳನ್ನು ಹಾಕಿ ಸಂಜೆ ವೇಳೆ ಮನೆಗೆ ಹೋಗುವ ಸಮಯದಲ್ಲಿ ಅವುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇತ್ತ ಇವತ್ತು ದೇವಿಗೆ ಬಂಗಾರದ ಆಭರಣಗಳನ್ನು ಹಾಕಿದ್ದಾರೆಂದುಕೊಂಡು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ ಕಳ್ಳರು ಕಳ್ಳತನ ಮಾಡಲು ಪ್ಲಾನ್ ಮಾಡಿಕೊಂಡು ಬಂದು ದೇವಾಲಯದ ಹೊರಗಿನ ಟೈಲ್ಸ್ ಒಡೆದು ಬಾಗಿಲು ತೆಗೆದಿದ್ದಾರೆ. ಇನ್ನೇನು ಮೂರ್ತಿಯ ಮೇಲೆ ಬಂಗಾರದ ಆಭರಣಗಳನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಬಂಗಾರದ ಆಭರಣಗಳು ಕಳ್ಳರಿಗೆ ಸಿಕ್ಕಿಲ್ಲ. ಬದಲಿಗೆ ಬೇರೆ ಆಭರಣಗಳಿದ್ದು ಇವುಗಳು ಉಪಯೋಗಕ್ಕೆ ವಾಗುವುದಿಲ್ಲ ಎಂದುಕೊಂಡು ಕಳ್ಳರು ಕೈಗೆ ಸಿಕ್ಕ ಹುಂಡಿಯಲ್ಲಿನ ಹಣವನ್ನ ಇನ್ನಿತರ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಬೆಳಗಾಗುತ್ತಿದ್ದಂತೆ ದೇವಸ್ಥಾನದ ಬಾಗಿಲು ಮುರಿದು ಚಿತ್ರಣವನ್ನ ನೋಡಿದ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ವಿಷಯ ಅರಿತ ಅನ್ನಿಗೇರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ದೇವಾಲಯದಲ್ಲಿ ಏನೇನು ಕಳ್ಳತನ ಮಾಡಲಾಗಿದೆ, ಏನೇನು ಹೋಗಿದೆ ಎಂಬ ಕುರಿತು ಮಾಹಿತಿ ಪಡೆದುಕೊಳ್ಳುತ್ತಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಇತ್ತ ದೊಡ್ಡ ಪ್ರಮಾಣದಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಕಳ್ಳರು ನಿರಾಶೆಯಿಂದ ಕೈಗೆ ಸಿಕ್ಕ ಅಲ್ಪ ಸ್ವಲ್ಪ ವಸ್ತುಗಳನ್ನ ಹಣವನ್ನ ತೆಗೆದುಕೊಂಡು ದೇವಾಲಯಕ್ಕೆ ಹಾನಿ ಮಾಡಿ ಹೋಗಿದ್ದಾರೆ. ಗೋಕಾಕ್ನ ಅಂಬೇಡ್ಕರ್ ಭವನದಲ್ಲಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಮಾದಿಗ ಸಮಾಜದ ಸೇವಾ ಸಮಿತಿಯ ವತಿಯಿಂದ ಮಾದಿಗ ಸಮಾಜದ ಪ್ರಥಮ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಣದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಹಿಂದುಳಿದಿದ್ದೇವೆ. ಆದರೆ ನಾವು ಎಷ್ಟೋ ಶ್ರೀಮಂತಗಳಾದರೂ ಇತಿಹಾಸ ತಿಳಿಯಬೇಕು. ನಂತರ ನಾವು ಎಲ್ಲರಿಗೂ ಕೂಡ ತಿಳಿಯುವುದಲ್ಲವೇ ಅಲ್ಲಿಯವರೆಗೂ ನಾವು ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದರೆ ಈ ಹೆಣ್ಣು ಮಕ್ಕಳಿಗೆ ದೇಶದಲ್ಲಿ ಸ್ವಾತಂತ್ರ್ಯ ಸಿಗುತ್ತಿರಲಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಯಾವಾಗಲೂ ನೀಡುವ ಸ್ಥಾನದಲ್ಲಿ ಇರಬೇಕು. ನಂತರ ದೇವದಾಸಿಯರು ಕೇವಲ ಕೆಳಗಿನ ವರ್ಗದಲ್ಲಿ ಮಾತ್ರ ಯಾಕೆ ಆಗಬೇಕು ಮತ್ತು ಶ್ರೀಮಂತರಲ್ಲಿ ಯಾಕೆ ದೇವದಾಸಿಯರು ಆಗುವುದಿಲ್ಲ, ಇದನ್ನೆಲ್ಲ ತಾವುಗಳು ಮೂಢನಂಬಿಕೆ ಬಿಡಬೇಕೆಂದು ಕರೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಬಸವಣ್ಣನವರ ಜೊತೆಯಲ್ಲಿ ಹಲವು ಮಹಾನ್ ನಾಯಕರು ಹೋರಾಟ ಮಾಡಿದ್ದಾರೆ. ನಿಮ್ಮ ಮಕ್ಕಳೇ ನಮಗೆ ದೇವರು ಆಗಿರುವಾಗ ಶ್ರಮ ಪಡಿ ಎಂದು ತಿಳಿಸಿದ್ದಾರೆ. ಅದಲ್ಲದೆ ವಿನಾಕಾರಣ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಹಣ ಖರ್ಚು ಮಾಡದೆ ಮಕ್ಕಳ ಉದ್ದಾರಕ್ಕಾಗಿ ಮಾಡಲು ಹೇಳಿ ಎಲ್ಲರಂತೆ ಗೌರವವಾಗಿ ಬಾಳಲು ಮಾಹಿತಿಯನ್ನ ಸತೀಶ್ ಜಾರಕಿಹೊಳಿ ಅವರು ನೀಡಿದ್ದಾರೆ. ಬ್ಯೂರೊ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಯಮಿತ ಬೆಂಗಳೂರು ಮತ್ತು ತಾಲೂಕು ಘಟಕ ಹುಕ್ಕೇರಿ ಇವರ ಸಹಯೋಗದಲ್ಲಿ ಹುಕ್ಕೇರಿ ನಗರದಲ್ಲಿ ರಾಜ್ಯದ ಅಧ್ಯಕ್ಷರೊಂದಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂವಾದ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದ ಹೃದಯ ಭಾಗದಲ್ಲಿರುವ ವಿಶ್ವರಾಜ್ ಕಲ್ಯಾಣ ಮಂಟಪದಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಎನ್ಪಿಎಸ್ ಸ್ಮಾರಕವಾಗಿ ಒಪಿಎಸ್ ಕೂಡಲೇ ಜಾರಿಗೊಳಿಸಿ ಸರ್ಕಾರಿ ನೌಕರರ ಪಿಂಚಣಿಗೆ ಅನುಕೂಲ ಮಾಡಿಕೊಡಿ ಎಂದು ಸಂಘದ ನೌಕರರು ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರಿಗೆ ರಾಖಿ ಕಟ್ಟುವುದರ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ರಾಜ್ಯದ ನೌಕರರ ಕುಂದುಕೊರತೆಗಳನ್ನ ನಮ್ಮಲ್ಲಿ ಚರ್ಚಿಸುತ್ತಿರುವುದು ಸಂತಸ ತಂದಿದೆ ಎಂದು ಶ್ರೀಗಳು ಸಂಘಕ್ಕೆ ಕಿವಿಮಾತೊಂದನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅಶೋಕ್ ಗುರಾಣಿ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಮನ್ನಿಕೇರಿ ಬಿಇಒ ಮೋಹನ್ ದಂಡಿನ್ ಸೇರಿದಂತೆ ಉದ್ಯಮಿ ಪೃಥ್ವಿ ಕತ್ತಿ ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಇವತ್ತೇನು ಸೆಂಟ್ರಲ್ ಈಕ್ವಲ್ ಪೇ ಇರಬಹುದು, ನ್ಯೂ ಪೆನ್ಷನ್ ಸ್ಕೀಮ್ ಇರಬೇಕು, ಹೆಲ್ತ್ ಸ್ಕೀಮ್ ಇರಬಹುದು, ಇವೆರಡೂ ಕೂಡ ಮೂರು ಮೇಜರ್ ಇಶ್ಯೂ ನಮ್ಮ ಮುಂದಿದೆ. ಬಹುಶಃ ಈ ಏಪ್ರಿಲ್ ತಿಂಗಳಲ್ಲಿ April 1 ಈ ರಾಜ್ಯ ಸರ್ಕಾರಿ ನೌಕರಿಗೆ ಸಂಪೂರ್ಣವಾಗಿರುವಂತಹ ಎಲ್ಲ ಚಿಕಿತ್ಸೆಗಳಿಗೂ ಕೂಡ ನಗದುರಹಿತ ಚಿಕಿತ್ಸೆ ಕೊಡುವಂತ ಯೋಜನೆಗೆ ಸರ್ಕಾರ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನೊಂದು ಸೆಂಟ್ರಲ್ ಈಕ್ವಲ್ ಪೇನ 2022 ನಾವು ಪಡಿಬೇಕು, ಅದು ಕೂಡ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಹೋರಾಟ. ಆ ದಿಸಿನಲ್ಲಿ ರೂಪುರೇಷೆಗಳನ್ನ ಪ್ಲಾನ್ಗಳನ್ನು ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ, ಅದನ್ನು ಕೂಡ ಬಡಿತೇವೆ ಅನ್ನುವಂತ ವಿಶ್ವಾಸ ಈ ರಾಜ್ಯ ಸರ್ಕಾರದ ಮೂಲಕ ನನಗಿದೆ.
ಇನ್ನೊಂದು ದೊಡ್ಡ ಇಡೀ ದೇಶದಾದ್ಯಂತ ನೂತನ ಪಿಂಚಣಿ ಯೋಜನೆ ರದ್ದು ಮಾಡುವಂತಹ ಒಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇರುವಂತದ್ದು. ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ 30 ರಾಜ್ಯಗಳು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಇರುವಂತಹ ಕಾಯ್ದೆಗಳು. ಆ ಕಾರಣಕ್ಕಾಗಿಯೇ ಅದರಲ್ಲಿ ಹಲವಾರು ಲೋಪದೋಷಗಳಿದೆ. ಇವತ್ತು ನಮ್ಮ ನೌಕರರಿಗೆ ನೇಮಕಾತಿ ವಿಧಾನಗಳು, ವಿದ್ಯಾರ್ಹತೆಗಳು, ವೇತನ, ಭತ್ಯೆ ಎಲ್ಲದೂ ಕೂಡ ಒಂದೇ ಇದ್ದಾಗ ಯಾವುದೋ ಒಂದು NPS ಅನ್ನುವಂತ ಒಂದು ಕಾರಣಕ್ಕಾಗಿ ಅವರಿಗೆ ತಾರತಮ್ಯ ಮಾಡುವಂತದ್ದು ಗಮನಿಸಲಾಗಿದೆ. ಯಾಕಂದ್ರೆ ಇವತ್ತು ಆಡಳಿತದಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ನೌಕರು ಕೆಲವು ಕರ್ನಾಟಕ ಅಂತಲ್ಲ, ಇರುವಂತ 29 ರಾಜ್ಯಗಳ ಪರಿಸ್ಥಿತಿನೂ ಕೂಡ ಅದೇ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಅವರ ಸ್ಟೇಟ್ಸ್ ಅಲ್ಲಿರಲಿ. ಹಾಗಾಗಿ ಆ ಸರ್ಕಾರಿ ನೌಕರನ್ನ ಸರಿಯಾಗಿ ನಡೆಸಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿ ಇವತ್ತೇನು NPS ಅನ್ನು ಅಬಾಲಿಶ್ ಮಾಡಬೇಕು ಅನ್ನುವಂಥ ವಿಚಾರಕ್ಕಾಗಿ ನಾವು ಇಡೀ ರಾಜ್ಯದಾದ್ಯಂತ ಸಂಘಟನೆಯನ್ನ ಸದೃಢವಾಗಿ ಕಟ್ತಾ ಇದ್ದೇವೆ. ಆ ಮೂಲಕ ಸರ್ಕಾರ ಈಗಾಗಲೇ ಸಮಿತಿ ರಚನೆ ಮಾಡಿದೆ, ವರದಿ ಏನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ಕಾತರದಿಂದ ನೋಡ್ತಾ ಇದ್ದೇವೆ. ಈಗಾಗಲೇ 2 ಮೀಟಿಂಗ್ಗಳು ಕೂಡ ಆಗಿದೆ, ಅದನ್ನು ನೋಡಿ ತೀರ್ಮಾನಗಳನ್ನು ಮಾಡಿ ಬಹುಶಃ ಸರ್ಕಾರ ಏನಾದರೂ ಸಕಾರಾತ್ಮಕ ಬಂದರೆ ಮಾಡಲೇ ಇಲ್ಲ ಅಂತ ಅಂದ್ಕೊಂಡ್ರೆ ಅನಿವಾರ್ಯವಾಗಿ ನಾವು ಹೋರಾಟಗಳನ್ನು ಮಾಡಿ ನಮ್ಮ ಹಕ್ಕನ್ನು ನಾವು ಪಡೀಲಿಕ್ಕೆ ನಾವು ಯಶಸ್ವಿ ಆಗ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ. ಇವರ ರಿಪೋರ್ಟ್ ಕಲ್ಲಪ್ಪ ಪಾಮನಾಯಕ್, S9 TV, ಹುಕ್ಕೇರಿ. 100 ಬೆಡ್ ಜಮಖಂಡಿ ತಾಲೂಕಾ ಆಸ್ಪತ್ರೆಯ ನೂತನ ಕಟ್ಟಡ ಶಿಲಾನ್ಯಾಸ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಬ್ಯುಸಿಯಾದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯಿಂದ ಜಮಖಂಡಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳ ಕೈಗೆ ಸಿಗದೆ ಆಸ್ಪತ್ರೆಯ ಸಿಬ್ಬಂದಿ ಈಗ ಓಡಾಟವನ್ನ ನಡೆಸಿದ್ದಾರೆ. ಇನ್ನು ಆಸ್ಪತ್ರೆಯ ಸಿಬ್ಬಂದಿ ನಡಿಗೆ ಸ್ಥಳೀಯ ರೋಗಿಗಳು ಮತ್ತು ಇನ್ನಿತರರು ಇದೇ ವೇಳೆ ಹಿಡಿಶಾಪವನ್ನು ಹಾಕಿದ್ದು ನೂತನ ತಾಲೂಕು ಆಸ್ಪತ್ರೆ ಕಟ್ಟಡ ಶಿಲಾನ್ಯಾಸ ನೆರವೇರಿಸಿದ DCM ಕಾರಜೋಳ ಒಂದೆಡೆ. ಆದರೆ ಇತ್ತ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿಯೇ ಆಸ್ಪತ್ರೆ ಸಿಬ್ಬಂದಿ ಕೂಡ ಫುಲ್ ಬ್ಯುಸಿ ಆಗಿದ್ದು ಇತ್ತ ರೋಗಿಗಳ ಪರದಾಟ ಹೆಚ್ಚಿದಂತಾಗಿದೆ. ಇನ್ನು ಹಳೆ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ಇಲ್ಲದೆ ಈಗ ಜಮಖಂಡಿ ತಾಲೂಕು ಆಸ್ಪತ್ರೆ ಖಾಲಿ ಖಾಲಿಯಾದಂತಾಗಿದೆ. ಬ್ಯೂರೋ ರಿಪೋರ್ಟ್ ಬಂದೇನವ ಜನದಾಪ್, S9 TV, ಜಮಖಂಡಿ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ ಪಟ್ಟಣ ಸಮೀಪದ ನಾಗರಾಳ ಗ್ರಾಮದ ಸಜ್ಜನ ಶ್ರೀ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ರೋಷನ್ ಬೇಗಂ ಐಶ್ಚಿಕ ಕನ್ನಡ ವಿಷಯದಲ್ಲಿ ಗುಲಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಚಂದ್ರಕಾಂತ ಯಾತನೂರು ಇವರಿಂದ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾಳೆ. ಗುಲಬರ್ಗಾ ವಿಶ್ವವಿದ್ಯಾಲಯದ 38ನೇ ಘಟಿಕೋತ್ಸವದಲ್ಲಿ ಅಜೀಜ್ ಶೇಟ್ ಸ್ಮರಣಾರ್ಥ ನೀಡುವ ಈ ಚಿನ್ನದ ಪದಕವನ್ನ ಪಡೆದ ಈಕೆ ಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಬೋಧಕ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿನಿಯರು ಕೂಡ ಇದೇ ವೇಳೆ ರೋಷನ್ ಬೇಗಂಗೆ ಅಭಿನಂದಿಸಿದ್ದಾರೆ. ಇವರ ರಿಪೋರ್ಟ್ ಬಸವರಾಜ್ ಹೂನೂರು, S9 TV, ಲಿಂಗಸುಗುರು. ವಿನಾಶದ ಅಂಚಿನಲ್ಲಿರುವ ಜನಪದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕೆಂದು ರಾಯಚೂರು ಕರ್ನಾಟಕ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ರೇಖಾ ಕೇಶವರೆಡ್ಡಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರು ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ರಾಯಚೂರು ಕರ್ನಾಟಕ ಜಾನಪದ ಪರಿಷತ್ತು ಆಶ್ರಯದಲ್ಲಿ ಜರುಗಿದ ಜಾನಪದ ಹಾಡುಗಳ ಸಿರಿ ಸಂಭ್ರಮದ 2020 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಈ ಸಂಸ್ಕೃತಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆಧುನಿಕ ಪರಿಕರಗಳಾದ ಮೊಬೈಲ್ ಬಳಸಿಕೊಂಡು ಜಾನಪದ ಸಂಸ್ಕೃತಿಯನ್ನು ಬೆಳೆಸುವ ದೃಷ್ಟಿಯಿಂದಾಗಿ ರಾಯಚೂರು ಜಾನಪದ ಪರಿಷತ್ತು ಮಹಿಳಾ ಮುಂದಾಗಿ ಗೂಗಲ್ ಮೀಟ್ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಅರುಣ ಕುಮಾರ್ ಹಿರೇಮಠ್ ವಹಿಸಿದ್ದು ಜಿಲ್ಲಾಧ್ಯಕ್ಷ ಡಾಕ್ಟರ್ ಶರಣಪ್ಪ ಆನೆಹೊಸೂರು ಸೇರಿದಂತೆ ಸರ್ವಮಂಗಳ ಸೇರಿದಂತೆ ಇನ್ನಿತರರು ಇದೇ ವೇಳೆ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 TV, ಲಿಂಗಸುಗುರು. ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆ ಸಹಕಾರಿಯಾಗಿದೆ ಎಂದು KPCC ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸುತಗಟ್ಟಿ ಗ್ರಾಮದಲ್ಲಿ ಗೆಳೆಯರ ಬಳಗದ ವತಿಯಿಂದ ಶನಿವಾರ ಆಯೋಜಿಸಲಾಗಿದ್ದ ಹಾಫ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಚಾಲನೆ ನೀಡಿ S9 TV ಯೊಂದಿಗೆ ಮಾತನಾಡಿದ್ದಾರೆ. ಕ್ರೀಡೆಯು ಜೀವನದ ಒಂದು ಭಾಗವಾಗಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಅವುಗಳನ್ನ ಜೀವನದಲ್ಲಿ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯಬೇಕೆಂದು ಕಿವಿಮಾತೊಂದನ್ನು ಹೇಳಿದ್ದಾರೆ. ಮೊದಲನೇದಾಗಿ ಇಲ್ಲಿ ತಂದೆಯವರ ಅನುಪಸ್ಥಿತಿಯಲ್ಲಿ ಸುತಗಟ್ಟೆ ಗ್ರಾಮಕ್ಕೆ ಮೊದಲೇ ಬಾರಿ ನಾನು ಆಗಮಿಸಿ ಮತ್ತು ಇಲ್ಲಿ ಯುವಕರ ಉತ್ಸಾಹ ನೋಡಿ ತುಂಬಾ ಸಂತೋಷ ಆಯಿತು. ಮತ್ತು ಈಗ ಯುವಕರು ಕ್ರೀಡೆಗೆ ಜಾಸ್ತಿ ಮಹತ್ವ ಕೊಡಬೇಕು. ವಾಟ್ಸಪ್, ಫೇಸ್ಬುಕ್ ಈ ಯುಗದಲ್ಲಿ ಮೊಬೈಲ್ ಅಷ್ಟೇ ನೀವು ಸೀಮಿತವಾಗದೆ ಕ್ರೀಡೆ ನೀವು ಇಷ್ಟವಾದ ಯಾವುದು ಕ್ರೀಡೆ, ಕ್ರಿಕೆಟ್ ಇರ್ಬೋದು, ಫುಟ್ಬಾಲು ಹಾಗೂ ಕಬಡ್ಡಿಯನ್ನು ನಾವು ಮಹತ್ವ ಕೊಡಬೇಕು. ಮತ್ತು ಈಗ ನಮ್ಮ ತಂದೆಯವರು ಮತ್ತು ನಾವು ನಿಮಗೆ ಎಷ್ಟು ಬೇಕಾದಂಥ ನೀವು ಸಹಾಯ ನಾವು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅದಕ್ಕೆ ನಿಮ್ಮ ಮತ್ತು
ಮತ್ತು ಪಕ್ಷ ಮತ್ತು ನಮ್ಮ ತಂದೆಯವ್ರಿಗೂ ಮೊದಲಿಂತರ ಬಲವನ್ನು ಕೊಟ್ಟಿದ್ದೀರಿ. ಈ ಪ್ರೀತಿ ವಿಶ್ವಾಸ ನೀವೇನು ನಮ್ಮ ತಂದೆಯವ್ರ ಮೇಲೆ ಮತ್ತು ಇಟ್ಟಿದ್ದೀರಿ, ಅದು ಮುಂದೆ ಬರಲಿ ಮತ್ತು ಹೀಗೆ ನಮ್ಮ ಜೊತೆನೂ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಅಂತ ಕೇಳ್ಕೊಳ್ತಾ ನನ್ನ ಇನ್ನು ಅಂದಾಗ ಮಾತ್ರ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗೆಳೆಯರ ಬಳಗ ಹಾಗೂ ಸುತ್ತಗಟ್ಟಿ ಗ್ರಾಮಸ್ಥರು ರಾಹುಲ್ ಜಾರಕಿಹೊಳಿ ಅವರಿಗೆ ಸತ್ಕರಿಸಿದ್ದು, ಈ ಸಂದರ್ಭದಲ್ಲಿ ಕಾಕತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಣ್ಣ ಗುಳ್ಳಿ, ಆಸಿಫ್ ಮುಲ್ಲಾ, ಸುಂಕಪ್ಪ ಮಕಾಲಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಸಾಥ್ ನೀಡಿದ್ದಾರೆ. ಇವರ ರಿಪೋರ್ಟ್ ಕಲ್ಲಪ್ಪ ಪಾಮನಾಯಕ್, ಎಸ್9 ಟಿವಿ, ಯಮಕನ ಮರಡಿ. ಧಾರವಾಡನ ಶಾಸಕ ಅಮೃತ್ ದೇಸಾಯಿ ಅವರ ನೇತೃತ್ವದಲ್ಲಿ ಇಂದು ಬಿಜೆಪಿ ಧಾರವಾಡ ನಗರ 71ರ ಯುವ ಮೋರ್ಚಾ ಘಟಕದ ವತಿಯಿಂದ ಧಾರವಾಡದ ಹೊಸ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಜನತೆ ಸ್ವಚ್ಛತೆಗೆ ನೀಡುತ್ತಿರುವ ಆದ್ಯತೆ ಹಾಗೂ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛ ಮಾಡುವುದರಿಂದ ರೋಗ ರುಜಿನಿಗಳು ಕಡಿಮೆಯಾಗಿ ಆರೋಗ್ಯದಲ್ಲಿ ವೃದ್ಧಿಯಾಗುವುದು ಹಾಗೂ ವಿಶೇಷವಾಗಿ ಯುವಕರು ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸಬೇಕು ಅಂತ ಶಾಸಕ ಅಮೃತ್ ದೇಸಾಯಿ ಅವರು ನೆರೆದಂತಹ ಸ್ವಚ್ಛತಾ ಸೇನಾನಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದ ಶಕ್ತಿ ಹಿರೇಮಠ್, ಜಿಲ್ಲಾಧ್ಯಕ್ಷರಾದ ಕಿರಣ್ ಉಪಾತ್, ಧಾರವಾಡದ 71ರ ನಗರದ ಅಧ್ಯಕ್ಷರಾದ ಸುನಿಲ್ ಮೋರೆ, ಯುವ ಮೋರ್ಚಾ ಉಸ್ತುವಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ತಿಪ್ಪಣ್ಣ ಮಜ್ಜಗಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಸಾಥ್ ನೀಡಿದ್ದಾರೆ. ದೇವದುರ್ಗ ತಾಲೂಕಿನ ಶಾಸಕ ಕೆ ಶಿವನಗೌಡ ನಾಯಕ್, ಶಾಸಕರು ದೇವದುರ್ಗ ಇವರಿಗೆ ರಾಯಚೂರು ಜಿಲ್ಲೆಯಲ್ಲಿ ಸಚಿವ ಸ್ಥಾನ ನೀಡಬೇಕು, ಇವರು ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡುವುದರಲ್ಲಿ ಮುಂಚೂಣಿಯ ನಾಯಕ, ಅದಕ್ಕಾಗಿ ಇವರಿಗೆ ಸಚಿವ ಸ್ಥಾನ ಕೊಡಬೇಕು, ನೀವು ಮಸ್ಕಿ ಕ್ಷೇತ್ರದ ಪ್ರತಾಪ್ ಗೌಡರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮ ಅನಿಸಿಕೆ. ಆದರೆ ಪ್ರತಾಪ್ ಗೌಡರಿಗೆ ಸಚಿವ ಸ್ಥಾನ ನಿವಾಸದ ಆಗುವುದಿಲ್ಲ, ನಂತರ ಅದಕ್ಕಾಗಿ ಅವರು ಗೆಲ್ಲುತ್ತಾರೆ ಬಿಡುತ್ತಾರೆ ಗೊತ್ತಿಲ್ಲ. ಆದರೆ ಈ ಹಿಂದೆ ಕರ್ನಾಟಕ ಸರ್ಕಾರದ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಇವರಿಗೆ ತುಂಬಾ ಅನುಭವವಿದೆ. ಹೀಗಾಗಿ ನಮ್ಮ ದೇವದುರ್ಗ ತಾಲೂಕಿಗೆ 55,000 ಮನೆ ತಂದಿದ್ದಾರೆ. ಅದಕ್ಕಾಗಿ ನಮ್ಮ ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಆಗಬೇಕೆಂದರೆ ನಾಯಕರಿಗೆ ಸ್ಥಾನ ನೀಡಬೇಕೆಂದು ಆಗ್ರಹಿಸಲಾಗಿದೆ. ಮೊನ್ನೆ ಈ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪನವರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ಳೋದೇನೆಂದರೆ, 4 ಬಾರಿ ಶಾಸಕರಾದ ಕೆ ಶಿವನಗೌಡ ನಾಯಕರು ದೇವದುರ್ಗದಲ್ಲಿ 101 crore ಕಾಮಗಾರಿಯನ್ನು ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಅನುದಾನ ತರಲಿ ಮುಂಚೂಣಿ ನಾಯಕ, ಹಾಗೆ ಈ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ನಿಂತರೂ ಕೂಡ ಶಿವನಗೌಡ ನಾಯಕರು ಗೆಲ್ಲೋದು ಖಚಿತ. ಅದಕ್ಕಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತೀವಿ. ಹಾಗೆ ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಹಾಗೆ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ನೀವು ನಿಮ್ಮ ಅನಿಸಿಕೆ ಪ್ರಕಾರ ಪ್ರತಾಪ್ ಗೌಡ ಮಸ್ಕಿಯವರು ಶಾಸಕರಾದ ಮೇಲೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಿಮ್ಮ ಅನಿಸಿಕೆ ಇದೆ, ಆದರೆ ಪ್ರತಾಪ್ ಗೌಡ ಅವರಿಗೆ ಅನುಭವ ಇಲ್ಲ, ಸಚಿವ ಸ್ಥಾನ ಯಾವ ರೀತಿ ಮಾಡಬೇಕಂತ ಅವರಿಗೆ ಗೊತ್ತಿಲ್ಲ. ಯಾಕಂದರೆ ಶಿವನಗೌಡ ನಾಯಕರಿಗೆ ಅನುಭವ ಇದೆ, ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ರಾಯಚೂರು ಜಿಲ್ಲೆ ಅಭಿವೃದ್ಧಿ ಆಗಲು ಕಾರಣಭೂತರಾಗ್ತಾರ, ಹಾಗೆ ತಮ್ಮ ಸರ್ಕಾರ ಕೂಡ ಕಾರಣಭೂತರಾಗ್ತದ. ಇದೇ ಸಂದರ್ಭದಲ್ಲಿ ಯಲ್ಲಪ್ಪ ದೊಡ್ಮನಿ ಆಲ್ದರ್ತಿ ಕೂಲಿ ಕಾರ್ಮಿಕರ ಸಂಘ ರಾಜ್ಯ ಅಧ್ಯಕ್ಷರು ಬೆಂಗಳೂರು ಇವರಿಂದ ಈ ಮಾತನ್ನ ಆಡಲಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಬೆಂಗಳೂರು ತಮ್ಮಲ್ಲಿ ಮನವಿ ಕೂಡ ಇದೇ ಸಂದರ್ಭದಲ್ಲಿ ಇವರು ಮಾಡಿದ್ದಾರೆ. ಇವರ ರಿಪೋರ್ಟ್ ಆರ್ ಚನ್ನಬಸವ ಬಾಗಲ್ವಾಡ್, ಎಸ್9 ಟಿವಿ, ದೇವದುರ್ಗ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದೀವಿ. ಬೆಳಗಾವಿಯ ಲೋಕಸಭಾ ಉಪಚುನಾವಣೆ ದಿನದಿಂದ ದಿನಕ್ಕೆ ಕಾವೇರಿತಾ ಇದೆ. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಿದ್ದಿದೆ. ಬನ್ನಿ ಅವರನ್ನೇ ಮಾತಾಡ್ಸ್ಕೊಂಬರೋಣ. ಬೆಳಗಾವಿ ಲೋಕಸಭಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಕಾಂಕ್ಷೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ. ಅಲ್ಲ ಆಕಾಂಕ್ಷೆ ಅಲ್ಲ, ಸಿಗ್ ಬಂದಾಗ ಅವರು ಒಬ್ಬರ ಈಗ ಒಳ್ಳೆಯದಂತ ಬಂತು. ಸೊ ಹೀಗಾಗಿ ನಾವು ಇನ್ನೂ 10 ದಿವಸ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೊ ಆಮಾಗ ಫೈನಲ್ ಒಂದು ಲಿಸ್ಟ್ ಕೊಡ್ತೀವಿ ಕಮಿಟಿ ಬಂದರೆ, ಆಮೇಲೆ ಅದನ್ನು ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ. ಸೊ ಭಾಳಷ್ಟು ಹೆಸರು, ನಮ್ಮದು ಚರ್ಚೆ ಆಯಿತು, ಬೇರೆಯವ್ರ ಚರ್ಚೆ ಆಯಿತು. ಸೊ ಈಗ ಚರ್ಚೆ ಅಷ್ಟೇ ಈಗ. ಸೊ ಇವರೇ ಅವ್ರೇನು ತಿನ್ನಿಲ್ಲ ಸರ್, ಹೈಕಮಾಂಡ್ ಆಗಿ ಎಲ್ಲರೂ ಹೈಕಮಾಂಡ್ ಮಾತು ಕೇಳಬೇಕಾಗ್ತದೆ ಅದು ಬೇರೆ. ಇನ್ನೂ ಅಲ್ಲಿ ಅಂಥದ್ದಿಲ್ಲ, ನಮ್ಮಲ್ಲಿ ಶಾರ್ಟ್ ಲಿಸ್ಟ್ ಮಾಡಬೇಕಾಗಿದೆ. ಮಾಡಿದ ನಂತರ ಏನು ಔಟ್ಕಮ್ ಬರ್ತೈತೆ ನೋಡೋಣ್ರೆ, ಸದ್ಯ ಹೇಳಲಿಕ್ಕೆ ಆಗೋಲ್ಲ, ಇನ್ನೂ ಲೇಟ್ ಆಗುತ್ತೆ.
ಅದ ನಮ್ಮ ತವರೇ ಉತ್ತರ ಕೊಡ್ಬೇಕ್ರಿ, ಯಾರು ಈಗ ಇಫೆಕ್ಟೆಡ್ ಪಾರ್ಟಿನ ಕೊಡ್ಬೇಕಲ್ಲ, ಈಗ ಅವರೇ ಅದನ್ನು ಪ್ರತಿಭಟನೆ ಮಾಡಬೇಕು. ಅವ್ರಿಗೆ ನೇರವಾಗಿ ಅವ್ರಿಗೆ ಹೇಳಿದ್ದಾರೆ, ಅವರು ಪಾರ್ಟಿಗೆ ಹೇಳಿದ್ದಾರೆ. ಹೀಗಾಗಿ ಯಾರು ಕೂಡ ಎಲ್ಲರೂ ಕೂಡ ಆ ರೀತಿ ಇರೋಲ್ಲ. ಎಲ್ಲೇ ಒಬ್ಬರು ಇಬ್ಬರು ಇದ್ದಾಗ ಇಡೀ ಸಂಘಟನೆಗೆ ಆ ರೀತಿ ಬರಬಾರ್ದು. ಸೊ ನಾವೇನೇ ಹೇಳಿಕೆ ಕೊಡ್ಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕಾಗುತ್ತೆ. ಸೊ ಹಿಂಗಾಗಿ ಬೆಳಗಾವಿ ಪಾರ್ಲಿಮೆಂಟ್ ಸಂಬಂಧಪಟ್ಟಂಥ ಮುಖಂಡರನ್ನ ಅಥವಾ ಕ್ಯಾಂಡಿಡೇಟನ್ನು ಮಾತ್ರ ಕರೆದಿದ್ದೀವಿ. ಆ ರೀತಿ ನಮ್ಮಲ್ಲೇನಿಲ್ಲ, ನಮ್ಮಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ನಮ್ಮಲ್ಲಿ ಯಾವ ಪಕ್ಷದಲ್ಲಿ ಒಳ್ಳೆಯ ಅಭ್ಯರ್ಥಿಗಳಿದ್ದಾರೆ, ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಇರೋರಿಗೆ ಕೊಡ್ತೀವಿ, ನಾವು ಹೊರಗಿನವ್ರಿಗೆ ಮನೆ ಹಾಕೋದಂತ ಪ್ರಶ್ನೆ ಬರ್ತದೆ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ 9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.